ಇತ್ತೀಚೆಗೆ ಕೊಲೆಯಾದ ಭಾಸ್ಕರ್ ಶೆಟ್ಟಿ ಒಡೆತನದ ದುಡುಪಿಯ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ರಾಜೇಶ್ವರಿ ಶೆಟ್ಟಿಯ ಸಹೋದರಿ ರೇಣುಕಾ ಶೆಟ್ಟಿ ದಾಂತಲೆ ನಡೆಸಿದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಭಾಸ್ಕರ್ ಶೆಟ್ಟಿ ಕೊಲೆಯಾದ ನಂತರದಿಂದ ಅವರ ಆಸ್ತಿಗಾಗಿ ತಾಯಿ ಹಾಗೂ ಪತ್ನಿಯ ಸಂಬಂಧಿಕರ ನಡುವೆ ಕಿತ್ತಾಟ ನಡೀತಾ ಇದೆ. ಇದರ ಮುಂದುವರಿದ ಭಾಗ ಎಂಬಂತೆ ಇಂದು ಹೋಟೆಲ್ ದುರ್ಗಾ ಇಂಟರ್ನ್ಯಾಷನಲ್ಗೆ ಬಂದ ಸಹೋದರಿ ರೇಣುಕಾ ಶೆಟ್ಟಿ ಹೋಟೆಲ್ನ ಉಸ್ತುವಾರಿ ನೋಡಿಕೊಳ್ತಿದ್ದ ಯುವಕರಿಗೆ ಬೆದರಿಕೆ ಒಡ್ಡಿದ್ದಾಳೆ ಎನ್ನಲಾಗಿದೆ. ಈ ವೇಳೆ ಹೋಟೆಲ್ಗೆ ಬಂದ ಭಾಸ್ಕರ್ ಶೆಟ್ಟಿ ಅವರ ತಾಯಿ ಗುಲಾಬಿ ಶೆಟ್ಟಿ ಹಾಗೂ ರೇಣುಕಾ ಶೆಟ್ಟಿ ನಡುವೆ ವಾಗ್ವಾದ ನಡೆದಿದೆ. ಈ ವೇಳೆ ಉಡುಪಿ ಠಾಣಾ ಪೊಲೀಸರು ಆಗಮಿಸಿ ಎರಡೂ ಕಡೆಯವರನ್ನ ಠಾಣೆಗೆ ಕರೆಸಿದ್ದಾರೆ ಎನ್ನಲಾಗಿದೆ. ಭಾಸ್ಕರ್ ಶೆಟ್ಟಿ ಒಡೆತನದ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ ಈ ಮೊದಲು ರಾಜೇಶ್ವರಿಯ ಸಹೋದರಿ ರೂಪಾ ಶೆಟ್ಟಿಯ ಗಂಡ ಮತ್ತು ಭಾಸ್ಕರ್ ಶೆಟ್ಟಿ ಪಾಲುದಾರಿಕೆಯಲ್ಲಿ ಆರಂಭವಾಗಿತ್ತು. ತದನಂತರ ಪಾಲುದಾರಿಕೆಯನ್ನ ರದ್ದುಗೊಳಿಸಿ ಭಾಸ್ಕರ್ ಶೆಟ್ಟಿ ಅವರೇ ಹೋಟೆಲ್ ಅನ್ನ ನಡೆಸ್ತಾ ಇದ್ರು. ಭಾಸ್ಕರ್ ಶೆಟ್ಟಿ ಕೊಲೆಯಾದ ನಂತರದಿಂದ ರಾಜೇಶ್ವರಿ ಶೆಟ್ಟಿಯ ಸಹೋದರಿಯರು ದುರ್ಗಾ ಇಂಟರ್ನ್ಯಾಷನಲ್ನ ವ್ಯವಹಾರದ ಮೇಲೆ ಕಣ್ಣಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಮಗಳು ಒಂಚೂರು ಕುಲ್ಲು ಎಂದು ಪಾಂಡದ ಮದ್ದು ಹೋತೆ ಯಾಕೆ ನಾಲ್ಕು ಬಿ ಪಿ ಒಂದು ನಿಮ್ಮನಿ ಜಾರ ಆಯ್ಬೇಕ ಹೈಟೆಕ್ದ ಮದ್ದು ಮುಪ್ಪ ವರ್ಷ ಉಂಟು ಹೈಟೆಕ್ದ ಮದ್ದು ಯಾನ ಓರ ಓರ ಹೋದ ಚಕ್ಕ ಮದ್ದು ಮದ್ದು ಹೊತ್ತಿ ಇತ್ತೆ ಆಡೆ ಹೋದ ಪೊಗ್ಗನಾಗ ಮೋಲ್ ಯಾಕೆ ಮೋಲ್ ಹೋದ್ ಗೊತ್ತಾಗ ಅದ್ರದ್ದೇ ಅಂತಿರೋ ಬರ್ತದೆ.